ಹಾಯ್ ಚಿಲ್ಡ್ರನ್ ವೆಲ್ಕಮ್ ಬ್ಯಾಕ್ ಟು ಫಿಸಿಕ್ಸ್ ಪೀಪಲ್ ಚಾನಲ್ ಸೊ ಚಿಲ್ಡ್ರನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ ಏನೆಂದರೆ ಈಗ ಲಾಸ್ಟ್ ಇಯರು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸೇ ನಡೀತಿದ್ದಾವಲ್ಲ ಆ ರೀತಿ ಈ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ಗಳು ನಡೆಯೋದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಸರ್ವೇಷನ್ ಮಾಡಿ ಇಲ್ಲೊಂದು ಅಪ್ಡೇಟ್ ಬಂದಿದೆ ನೋಡಿ ಪಿ ಯು ಬೋರ್ಡ್ ಇಂದ ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ವಿದ್ಯಾರ್ಥಿಗಳನ್ನು ರ್ಯಾಂಡಮೈಸ್ ಬಗ್ಗೆ ಅಂದ್ರೆ ಲಾಸ್ಟ್ ಇಯರ್ ನಾವು ಏನು ಮಾಡ್ತಿದ್ವಿ ಅಂದ್ರೆ ಲಾಸ್ಟ್ ಇಯರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಆಗ್ತಿದ್ವು ಅಂದ್ರೆ ಯಾವ ವಿದ್ಯಾರ್ಥಿ ಆ ಕಾಲೇಜಿನಲ್ಲಿ ಓದ್ತಿದ್ನಲ್ಲ ಅವ್ನ ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಅನ್ನ ಆನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅದೇ ಕಾಲೇಜಲ್ಲಿ ಅವರು ಎಕ್ಸಾಮನ್ನು ಬರೀತಿದ್ರು ಹಾಗಾದರೆ ಈ ವರ್ಷ ಏನಾಗ್ತದೆ ಅಂದ್ರೆ ವಿದ್ಯಾರ್ಥಿಗಳೇ ಈ ವರ್ಷ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗುವ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಲಿಖಿತ ಪರೀಕ್ಷೆ ಮಾದರಿಯಲ್ಲಿ ರ್ಯಾಂಡಮೈಸ್ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳ ಹಂಚಿಕೆ ಮಾಡಲಾಗುತ್ತದೆ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರವಿರುವ ಕಾಲೇಜಿನ ವಿದ್ಯಾರ್ಥಿಗಳು ಅದೇ ಕಾಲೇಜಿನಲ್ಲಿ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಅವಕಾಶವಿರುವುದಿಲ್ಲ ಅಂದ್ರೆ ಏನಂದರೆ ವಿದ್ಯಾರ್ಥಿಗಳೇ ಈ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ಗಳು ಸೆಂಟರು ಬೇರೆ ಬೇರೆ ಕಡೆ ಕೊಡ್ತಾರೆ ನಿಮಗೆ ಅಂದರೆ ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿರ್ತೀರಲ್ಲ ಅದೇ ಕಾಲೇಜಿನಲ್ಲಿ ನೀವು ಆ್ಯನ್ವಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರಲಿಕ್ಕೆ ಆಗೋದಿಲ್ಲ ನೀವು ಬೇರೆ ಕಾಲೇಜಿಗೆ ಹೋಗಿ ಎಕ್ಸಾಮನ್ನು ಬರೀಬೇಕಾಗ್ತದೆ ಕ್ಲಿಯರ್ ಇದೆಯಲ್ಲ ಸೊ ಆ್ಯನ್ವಲ್ ಪ್ರಾಕ್ ಆ್ಯನ್ಯುವಲ್ ಥೇರಿ ಎಕ್ಸಾಮನ್ನು ಯಾವ ರೀತಿ ಬೇರೆ ಸೆಂಟರಿಗೆ ಹೋಗಿ ಬರೀತಿರಲ್ಲ ಈ ವರ್ಷವೂ ಕೂಡ ಅದೇ ರೀತಿ ಆನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ನೀವು ಸೆಕೆಂಡ್ ಇಯರು ಬೇರೆ ಸೆಂಟರ್ಗಳಿಗೆ ಹೋಗಿ ಎಕ್ಸಾಮನ್ನು ಕೊಟ್ಟು ಬರಬೇಕಾಗ್ತದೆ ಈಸ್ ಇಟ್ ಕ್ಲಿಯರ್ ಸೊ ಪ್ರಾಕ್ಟಿಕಲನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ಓದ್ಕೊಳ್ಳಿ ಸ್ಟಡಿ ಮಾಡಿ ಆಲ್ ದ ಬೆಸ್ಟ್ ಚಿಲ್ಡ್ರನ್ 哼。Hmm.